ರಾಜಕೀಯ ಅಂದ್ರೆ ಯಾವಾಗಲೂ ಸಂಘರ್ಷ ಇರುವಂಥದ್ದು ಸಹಜ. ಆದರೆ ಯಾರೇನೇ ಹೇಳ್ಕೊಳ್ಳಿ, ಮಾತಾಡಲಿ ಅಥವಾ ಪ್ರಕಟ ಮಾಡಲಿ, ಆದರೆ ನಮಗೊಂದು ಆತ್ಮವಿಶ್ವಾಸ ಇದೆ. ಇರುವಂಥ ಅವಧಿಯವರೆಗೆ ಬಿ ಎಸ್ ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರು ಅನ್ನುವಂಥ ಒಂದು ಆತ್ಮವಿಶ್ವಾಸವೂ ಕೂಡ ಇದೆ. ಅಕಸ್ಮಾತ್ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ದಾದರೆ ಬಿ ಜೆ ಪಿ ಪಕ್ಷದ ಮೇಲೆ ಬಹುದೊಡ್ಡದಾದಂಥ ಪರಿಣಾಮ ಬೀರಲಾರದೆ ಇರಲಾರದು ಅನ್ನುವಂಥದ್ದನ್ನು ಮಾತ್ರ ಹೇಳಲಿಕ್ಕೆ ಮರೆಯೋದಿಲ್ಲ. ಇವತ್ತು ಈ ನಾಡಿನ ಎಲ್ಲ ಜನತೆ ಕೇವಲ ವೀರಶೈವ ಧರ್ಮದವರಂತ ಅಷ್ಟೇ ಅಲ್ಲ, ಎಲ್ಲ ಜಾತಿ ಜನಾಂಗದವರು ಯಡಿಯೂರಪ್ಪನವರು ಈ ವಯಸ್ಸಿನಲ್ಲಿಯೂ ಕೂಡ ಕ್ರಿಯಾಶೀಲರಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನೋಡಿ ಅವರಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಮೊದಲಿಗೆ ನೆರೆ ಹಾವಳಿ ತೊಂದರೆಯಿಂದ ಸರ್ಕಾರ ನೋವುಗಳನ್ನು ಅನುಭವಿಸ್ತಿ, ಅದು ಸ್ವಲ್ಪ ಕಮ್ಮಿ ಆತು ಅನ್ನುವಂಥ ಸಂದರ್ಭದಲ್ಲಿ ಕೊರೋನಾ ಸೋಂಕು ತಲ್ಲಣಿಸಿಬಿಡ್ತಿ. ಈ ಎರಡರ ಮಧ್ಯದಲ್ಲಿಯೂ ಕೂಡ ಯಡಿಯೂರಪ್ಪನವರ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳದೆ ದಿಟ್ಟತನದಿಂದ ತಮ್ಮೆಲ್ಲ ಸಂಪುಟದ ಸಹೋದ್ಯೋಗಿಗಳ ಸಹಕಾರದಿಂದ ಮತ್ತು ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಜನರ ಸಹಕಾರದಿಂದ ಅವರು ಒಳ್ಳೆಯ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ರಾಷ್ಟ್ರೀಯ ನಾಯಕರು ಬಹುಶಃ ಅದಕ್ಕೆ ಅವಕಾಶ ಕೊಡಲಾರರು ಅನ್ನುವಂಥ ಒಂದು ವಿಶ್ವಾಸವೂ ಕೂಡ ಇದೆ. ಆದರೆ ಆ ಪಕ್ಷದ ನಿಯಮ ನಿಬಂಧನೆಗಳು ಅವರಿಗೆ ಬಿಟ್ಟಿದ್ದು ಹೊರತು ನಮಗೆ ಹೆಚ್ಚಿನದರ ಬಗ್ಗೆ ಮನವರಿಕೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲ, ಜನಪರವಾಗಿ ಏನು ಕೆಲಸ ಮಾಡ್ತಾ ಬಂದಾರೋ ಅವ್ರು ಮಾಡುವಂಥ ಕಾರ್ಯಗಳನ್ನು ನೋಡಿದರೆ ಯಾರೇನು ಅಲ್ಲಗಳೆಯುವಂತಿಲ್ಲ. ನಾವೊಬ್ಬರಂತಲ್ಲ, ಈಗಾಗಲೇ ಸುತ್ತೂರು ಶ್ರೀಗಳು ಕೂಡ ಅವ್ರ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದರು. ಆನಂತರ ಆದಿಚುಂಚನಗಿರಿಯವರು ಕೂಡ ಹೇಳಿದರು. ಕೆಲವು ಇನ್ನೂ ಸಣ್ಣ ಸಣ್ಣ ಮಠಾಧೀಶರು ಕೂಡ ಹೇಳಿದರು. ಆದರೆ ಯಡಿಯೂರಪ್ಪನವರ ಕಾಲದಲ್ಲಿ ಎಲ್ಲ ಮಠ ಮಾನ್ಯ ಮಸೀದಿ ಚರ್ಚು ಎಲ್ಲೆಲ್ಲಿ ಅದಾವೋ ಅವೆಲ್ಲವುಗಳಿಗೆ ಮೊಟ್ಟ ಮೊದಲಿಗೆ ಒಂದು ಸಹಕಾರ ಅನುದಾನ ಕೊಟ್ಟಂಥವರು ಬಿ ಎಸ್ ಯಡಿಯೂರಪ್ಪನವರು. ಹೀಗಾಗಿ ಅದನ್ನು ಕೊಟ್ಟಾರ ಅಂದ ಮಾತ್ರಕ್ಕೆ ನಾವು ಹೇಳ್ತೀವಂತಲ್ಲ, ಕೊಟ್ಟಾರ ಅವರಲ್ಲಿರುವಂಥ ದೂರದೃಷ್ಟಿ ಮತ್ತು ಎಲ್ಲರನ್ನೂ ಕೂಡ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಕರೆದೊಯ್ತಾ ಇರುವುದನ್ನು ನೋಡಿದರೆ ಅದು ನಮಗೆ ಪೂರ್ಣ ಅವಧಿಯವರಿಗೆ ಅವರು ಇರಬಲ್ಲರು ಅನ್ನುವಂಥ ನಂಬಿಕೆ ಇದೆ. ಆದರೆ ಎಲ್ಲಿಯಾದರೂ ಅಧಿಕಾರ ಸ್ಥಾನ ಇದ್ದಾಗ ಅದಕ್ಕೆ ಸಂಘರ್ಷ ಇರುವಂಥದ್ದು ಸಹಜ, ಇರಬಾರ್ದು ಅಂತಲ್ಲ. ಅವರೇ ಹೇಳಿದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿ ಪರ್ಯಾಯ ನಾಯಕರು ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದ್ದೇ ಇರ್ತಾರೋ ರಾಜ್ಯದಲ್ಲಿರ್ಬೋದು ಕೇಂದ್ರದಲ್ಲಿರ್ಬೋದು. ಆದರೆ ನಾನೇ ಇನ್ನೂ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದೇನೆ ಅನ್ನುವಂಥ ಸಂಪೂರ್ಣ ಭರವಸೆಯನ್ನು ಮೊನ್ನೆ ದೆಹಲಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಹೇಳಿದ್ದು ಪತ್ರಿಕೆಗಳಲ್ಲಿ ಕೂಡ ಮಾಧ್ಯಮಗಳಲ್ಲಿ ಬಂದಿದೆ. ಅದನ್ನೇ ಪುಷ್ಟೀಕರಿಸಿ ನಾವು ಹೇಳುವಂಥ ಮಾತು ಹೊರತು ಇದಕ್ಕಿಂತ ಹೆಚ್ಚಿಗೆ ಏನನ್ನು ಹೇಳಲಿಕ್ಕೆ ಬಯಸೋದಿಲ್ಲ. ಆಯ್ತು.